ಲಕ್ಷ್ಮಣನ ಸವದಿಯ ಕ್ಷೇತ್ರದಲ್ಲಿ ಯತ್ನಾಳ್ ಸಮಾವೇಶವನ್ನು ಮಾಡಿದ್ದಾರೆ. ಭರ್ಜರಿ ಆಗಿರುವಂಥ ಕ್ಯಾಂಪೇನ್ ಅನ್ನು ಕೈಗೊಳ್ತಾ ಇದ್ದಾರೆ. ನೋಡಿ, ಕೈ ಶಾಸಕ ಲಕ್ಷ್ಮಣ ಸವದಿಯವರ ಕ್ಷೇತ್ರದಲ್ಲಿ ಯತ್ನಾಳ್ ಇವತ್ತು ಸಮಾವೇಶವನ್ನು ಮಾಡಿದರು. ಅಥಣಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮಾವೇಶ ಇದು. ಸಮಾವೇಶದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಬ್ಬರದ ಭಾಷಣ ಮಾಡಿದರು. ಸೊ ಬಿಜೆಪಿಯ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಯತ್ನಾಳ್ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಬಿಜೆಪಿ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬಂದಿರುವಂಥದ್ದು. ಆ ಒಂದು ಕೈ ಶಾಸಕ ಲಕ್ಷ್ಮಣ ಸವದಿಯವರ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಇವತ್ತು ಸಮಾವೇಶ ಆಯಿತು. ಸಮಾವೇಶದಲ್ಲಿ ಉತ್ತಮ ರೀತಿಯಲ್ಲಿ ರೆಸ್ಪಾನ್ಸ್ ಆಗಿದೆ, ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಥಣಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಇವತ್ತು ಬೃಹತ್ ಸಮಾವೇಶ ನಡೀತು. ಈ ಸಮಾವೇಶದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಬ್ಬರ ಅಂತೂ ಜೋರಾಗಿ ಇತ್ತು. ಬಿಜೆಪಿ ಅಭ್ಯರ್ಥಿಯ ಪರವಾಗಿ, ಅಂದರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪರವಾಗಿ ಯತ್ನಾಳ್ ಅವರು ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿಯ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬಂದಿರುವಂಥದ್ದು. ಸೊ ಅಲ್ಲಿ ಎರಡು ಪಕ್ಷದ ಕಡೆಯಿಂದ ಪ್ರಚಾರ, ಕ್ಯಾಂಪೇನ್, ಶಕ್ತಿ ಪ್ರದರ್ಶನ ಅಂತೂ ಜೋರಾಗಿ ನಡೀತಾ ಇದೆ. ಅಂತಿಮವಾಗಿ ಮತದಾರರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಅದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಬಟ್ ಎರಡು ಪಕ್ಷದ ಕಡೆಯಿಂದ ಭರ್ಜರಿ ಆಗಿರುವಂಥ ಕ್ಯಾಂಪೇನ್. ಯಾಕಂದರೆ ನೋಡಿ, ಅಥಣಿ ಅಂತ ಬಂದಾಗ ಆ ಪಟ್ಟಣದಲ್ಲಿ ಶಾಸಕರಿದ್ದಾರೆ, ಕೈ ಶಾಸಕ ಲಕ್ಷ್ಮಣ ಸವದಿ. ಆ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿಯ ನಾಯಕರು ಭರ್ಜರಿ ಆಗಿರುವಂಥ ಪ್ರಚಾರವನ್ನು ಕೈಗೊಂಡು, ಅಂದರೆ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೂಡ ಅಲ್ಲಿ ಸಿಗ್ತಾ ಇದೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ಆಗಿರುವಂಥ ಸಮಾವೇಶ ಇದೆ. ಬಿಜೆಪಿಯ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಯತ್ನಾಳ್ ಪ್ರಚಾರವನ್ನು ಕೈಗೊಂಡು ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಯಾವ ತಾಯಿ ತನ್ನ ಒಂದು ಒಲೆ ಊದಿ ತನ್ನ ಕಣ್ಣುಗಳ ಸ್ಥಿತಿ ಇತ್ತು ಒಂದು ರಥ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.